ಪ್ರಕೃತಿ ದುರಂತ ಸಂಭವಿಸಿದ ಪ್ರದೇಶಗಳಿಗೆ ಮತ್ತು ದುರಂತದಲ್ಲಿ ಮನೆ ಮಠ ಕಳೆದುಕೊಂಡು ಸಂತ್ರಸ್ತರ ಕೇಂದ್ರದಲ್ಲಿರುವ ಸಂತ್ರಸ್ತರನ್ನ ಉಸ್ತುವಾರಿ ಸಚಿವ ಯುಟಿ ಖಾದರ್ ಭೇಟಿ ಮಾಡಿತು. ಈ ವೇಳೆ ತಾವು ಸಹಕಾರಿ ಸಂಘದಲ್ಲಿ ಮತ್ತು ಧರ್ಮಸ್ಥಳ ಗ್ರಾಮ ಯೋಜನೆಯ ಸಂಘದಲ್ಲಿ ಮಾಡಿದಂತಹ ಸಾಲವನ್ನ ಮನ್ನಾ ಮಾಡುವಂತೆ ಮತ್ತು ಸಂತ್ರಸ್ತರ ಹಲವು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದ ಘಟನೆ ನಡೆದಿದೆ. जिला उस्तुवारी सचिव युटी कादर प्रकृति दुरंत संभव स्थल भेटी मदल कलकुंडी संपाजे शाल संतर परहार केंद्र के भेटी संतर बस पास वितरण तारतम्य निराश्रित केंद्र कुटुब बहुत मकड़े शाले तेरे हमलावे बस पास समस्या सचिव कूड़े केएसआरटीसी अधिकारी फोन मूलक संपर्क कूड़े बस पास व्यवस्थे सूचना इदे वे अधिकारी स्पंदी एलू बस पास सौलभ्यवानी भरोसे निराश्रित केंद्र ग्यास कट्टी अड़े तयारे संतर दूरदा अधिकारी चर्चा कूड़े ग्यास सूचना ಕೊಡಗು ಸಂಪಾಜೆ ಸಂತ್ರಸ್ತರ ಕೇಂದ್ರಕ್ಕೆ ಸಚಿವರು ಭೇಟಿ ನೀಡಿದ ವೇಳೆ ಸಂತ್ರಸ್ತರೆಲ್ಲ ಸಚಿವರನ್ನ ಸುತ್ತುವರೆದು ಸಂತ್ರಸ್ತರೆಲ್ಲರ ಪರವಾಗಿ ಪ್ರಭಾಕರ್ ಭಟ್ ಲೈನ್ ಕಚ್ಚಿ ಅವರು ಮಾತನಾಡಿ ನಾವು ಈಗಾಗಲೇ ಮನೆ ಮಠವನ್ನ ಕಳೆದುಕೊಂಡಿದ್ದೇವೆ ಅಲ್ಲದೆ ಕೆಲವರು ಸಂಪೂರ್ಣ ಜಾಗವನ್ನ ಕಳೆದುಕೊಂಡಿದ್ದಾರೆ ಹೀಗೆ ನಾವೆಲ್ಲ ದಿಕ್ಕು ಕಾಣದೆ ಅನಾಥರಾಗಿದ್ದೇವೆ ಸರ್ಕಾರದ ವತಿಯಿಂದ ಸಂತ್ರಸ್ತರಿಗೆ 50,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಆದರೆ ನಮಗೆ ಈವರೆಗೆ ಯಾವುದೇ ಅನುದಾನಗಳು ಕೈ ಸೇರಿಲ್ಲ ಅದರಿಂದ ಕೂಡಲೇ ಪರಿಹಾರದ ಮೊತ್ತ ಮತ್ತು ಶಾಶ್ವತ ಯೋಜನೆಗಳನ್ನು ಸರ್ಕಾರದ ವತಿಯಿಂದ ನೀಡಬೇಕು ಎಂದು ಒತ್ತಾಯಿಸಿದರು सचिव राज्य केपीसीसी कार्यदर्शि टीएम शहीद एम वेंकपगौड राज्य वक्फ निर्देशक समशुद्दीन कांग्रेस मुखंड रफीक पडू जीके हमीद सोमशेखर कोयंगाचे मोदलादवरु हाजरिद्दरु पद्मनाभ बीफो न्यूज 24/7 सुळ्या.